ಸೊ ಗೈಸ್ ನಿಮ್ಮ ಮನೇಲಿ ಬಂದ್ಬಿಟ್ಟು ಒಂದು ಪೇರ್ ಬಡ್ಜೀಸ್ ಇರ್ತದ್ದೆ ಇದು ಈಗ ಇನ್ನೊಂದು ಪೇರ್ ತಗೋಬರದ ಅಂತ ನೀವು ಇನ್ನೊಂದು ಪೇರ್ನ ತಗೋ ಬರ್ತೀರಾ ಬಡ್ಜಿಸ್ತು ಏನಾಯ್ತದೆ ಅಂತಂದರೆ ಹೊಸ ಪೇರ್ನ ನೀವು ತಂದ್ಬಿಟ್ಟು ಯಾವಾಗ ನಿಮ್ಮ ಮನೇಲಿ ಮುಂಚೆಯಿಂದ ಇರ್ತದಲ್ಲ ಆ ಬಡ್ಜೀಸ್ ಜೊತೆ ಹೊಸ ಬಡ್ಜೀಸ್ನ ಯಾವಾಗ ಬಿಡ್ತೀರಾ ಆ ಹಳೆ ಬಡ್ಜಿಸು ಹೊಸ ಬಡ್ಜೀಸ್ಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಇಲ್ಲಾಂತಂದರೆ ಹೊಸ ಬಡ್ಜೀಸ್ ಏನು ತಂದಿರ್ತಿಲ್ಲ ಅವೇ ಹಳೆ ಬಡ್ಜೀಸ್ನ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಸೊ ಈ ಥರ ಏನಂತಂದರೆ ಜಗಳ ಏನಾಯ್ತದಲ್ಲ ಹೊಸ ಬಡ್ಜೀಸು ಮತ್ತು ನಿಮ್ಮ ಮನೇಲಿ ಇರೋ ಹಳೆ ಬಡ್ಜೀಸ್ ಜೊತೆ ಏನಂತಂದರೆ ಜಗಳ ಏನು ಸ್ಟಾರ್ಟ್ ಆಯ್ತದಲ್ಲ ಇದು ಏನಕ್ಕೆ ಆಯ್ತದೆ ಮತ್ತು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಏನಂತಂದರೆ ಮೇನ್ ಆಗಿ ಈ ವಿಡಿಯೋಲಿ ತಿಳಿಸ್ತೀವಿ ಸೊ ಮಿಸ್ ಇಲ್ಲದೆ ವಿಡಿಯೋನ ಅಷ್ಟು ಗಂಟೆ ನೋಡಿ ಹಲೋ ವಿವರ್ಸ್ ಹೇಗಿದ್ದೀರಾ ನೀವೆಲ್ಲ ಫುಡ್ ಫಾಟ್ ಆಗಿದ್ದೀರಾ ಅನ್ಕೊಂಡು ವಿಡಿಯೋದ ಟಾಪಿಕ್ ಏನು ಅಂತ ಅರ್ಥ ಆಗಿರುತ್ತೆ ಗೈಸ್ ನಿಮಗೆ ಏನಂತಂದರೆ ಈ ಥರ ಹಳೆ ಜೊತೆ ಹೊಸ ಬಡ್ಜಿಸ್ನ ತಂದುಬಿಟ್ಟು ಬಿಡ್ಬೋ ಬುಟ್ಟಾಗ ಏನಂತಂದರೆ ಫೈಟಿಂಗ್ ಸ್ಟಾರ್ಟ್ ಆಯ್ತದೆ ಯಾವಾಗಲೂ ಆಯ್ತದೆ ಅಂತ ಅಲ್ಲ ಬಟ್ ಒಂದೊಂದ್ಸರಿ ಈ ಪ್ರಾಬ್ಲಮ್ ಬರುತ್ತೆ ಅದೇನಕ್ಕೆ ಆಯ್ತದೆ ಅಂತ ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋಲಿ ತಿಳಿಸ್ತೀವಿ ಬಟ್ ಅದಕ್ಕಿಂತ ಮುಂಚೆ ಗೈಸ್ ನಿಮ್ಮ ಹತ್ರ ಒಂದು ಬ್ರೀಡಿಂಗ್ ಪೇರ್ ಬರ್ಜಿಸ್ ಇರ್ತದೆ ಅಂದ್ಕೊಳ್ಳಿ ಅದ್ರ ಜೊತೆ ಇನ್ನೊಂದು ನಾಲ್ಕು ಬಡ್ಜಿಸ್ ಇರ್ತವೆ ಅವಾಗ ನೀವು ಆ ಬ್ರೀಡಿಂಗ್ ಪೇರ್ ಬಂದ್ಬಿಟ್ಟು ಮೊಟ್ಟೆ ಇಟ್ಟಿರ್ಬೇಕಾರೆ ಮರಿ ಮಾಡಿರ್ಬೇಕಾರೆ ಎಲ್ಲ ಹೊಸ ನ ತಂದ್ಬಿಟ್ಟಿ ಬಿಡಬೇಡಿ ಆ ಬ್ರೀಡಿಂಗ್ ಪೇರ್ ಏನಕ್ಕೆ ಅಂತ ಅಂದ್ರೆ ಈ ತರ ಯಾವಾಗ ನಾವು ಹೊಸ ನ ತಂದ್ಬಿಟ್ಟಿ ಬಿಡ್ತೀವಲ್ಲ ಗೈಸ್ ಬ್ರೀಡಿಂಗ್ ಪೇರ್ ಬ್ರೀಡ್ ಮಾಡ್ತಿರ್ಬೇಕಾರೆ ಯಾವಾಗ ನಾವು ಹೊಸ ನ ತಂದ್ಬಿಟ್ಟಿ ಬಿಡ್ತೀವಲ್ಲ ಅವಾಗ ಬ್ರೀಡಿಂಗ್ ಬ್ರೀಡಿಂಗ್ ಪೇರ್ಗೆ ಒಂಥರ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಯ್ತದೆ ಎಲ್ಲಿ ಮೊಟ್ಟೆಗಳನ್ನ ಹೊಡೆದಾಕ್ ಬಿಡ್ತವೆ ಹೊಸ ಬಡ್ಜಿಸು ಅಥವಾ ಎಲ್ಲಿ ಮರಿಗಳನ್ನ ಸಹಿಸ್ಬಿಡ್ತವೆ ಅಂತ ಜಗಳ ಒಂಥರ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಯ್ತದೆ ಅದಕ್ಕೆ ಏನಂತಂದ್ರೆ ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತವೆ ಸಾಯಿಸೋ ಗಂಟನ ಹೊಂಟೋಗ್ಬಿಡ್ತಾವೆ ಗೈಸ್ ಆ್ಯಕ್ಚುಲಿ ಸೇವ್ ಮಾಡೋಕ್ಕೆ ಮರಿಗಳನ್ನ ಮತ್ತು ಮೊಟ್ಟೆಗಳನ್ನ ಸೇವ್ ಮಾಡೋಕ್ಕೆ ಬ್ರೀಡಿಂಗ್ ಪೇರ್ಸು ಏನಂತಂದರೆ ಈ ಥರ ಹೊಸ ಬಡ್ಜೀಸನ್ನ ಒಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಸಾಯಿಸೋ ಗಂಟನೂ ಸಲ ಅದಕ್ಕೆ ಏನಂತಂದರೆ ನೀವೇನಾದರೂ ಒಂದು ಪೇರ್ ಬ್ರೀಡಿಂಗ್ ಇರ್ತದೆ ನಿಮ್ಮ ಮನೆಯಲ್ಲಿ ಅಥವಾ ಒಂದು ಪೇರ್ ಇರ್ತದೆ ಎರಡು ಪೇರ್ ಇರ್ತದೆ ಎಷ್ಟಾರು ಪೇರ್ ಇರ್ಬೋದು ಅದ್ರ ಜೊತೆ ಅದು ಬ್ರೀಡ್ ಮಾಡ್ತಿರ್ಬೇಕಾದ್ರೆ ಹೊಸ ಬಡ್ಜೀಸ್ನ ತರಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ತರಕ್ಕೆ ಹೋಗಬೇಡಿ ಆ ಥರ ಆ ಬ್ರೀಡಿಂಗ್ ಪೇರ್ ಬ್ರೀಡಿಂಗ್ ಫುಲ್ ಮುಗ್ಸಾದ ಮೇಲೆ ಒಂದು ಪಕ್ಷ ತಗೋ ಬನ್ನಿ ಮರಿಗಳೆಲ್ಲ ಈಚೆ ಬಂದಾದ ಮೇಲೆ ಆವಾಗ ಒಂದು ಪಕ್ಷ ನೀವು ತಗೋ ಬರ್ಬೋದು ಬಟ್ ಬ್ರೀಡಿಂಗ್ ಪೇರ್ ಈ ಥರ ಮೊಟ್ಟೆ ಇಟ್ಟಿರ್ಬೇಕಾರೆ ಮರಿ ಮಾಡಿರ್ಬೇಕಾರೆಲ್ಲ ಅದ್ರ ಜೊತೆ ಹೊಸ ಬಡ್ಜೀಸನ್ನ ಬಿಡಕ್ಕೆ ಬ್ರೀಡಿಂಗ್ ಪೇರ್ ಏನು ಮಾಡದೆ ಇದ್ದರೂ ಹೊಸ ಬಡ್ಜೀಸ್ಗೆ ಹೊಸ ಬಡ್ಜೀಸೆ ಬಂದುಬಿಟ್ಟು ಮಡಿಕೆ ಒಳಿಗ್ ಹೋಗ್ಬಿಟ್ಟು ಆ ಮರಿಗಳನ್ನ ಸಾಯಿಸ್ಬಿಡ್ಬೋದು ಅದು ಸೊ ಈ ಥರ ಏನಂತಂದರೆ ಆಗೋ ಚಾನ್ಸಸ್ ಇರ್ತವೆ ಹಂಡ್ರೆಡ್ ಪರ್ಸೆಂಟ್ ಆಯ್ತದೆ ಅಂತ ಅಲ್ಲ ಬಟ್ ನೀವು ಏನಂತಂದರೆ ಸೇಫರ್ ಗೆ ಇರೋಕ್ಕೆ ಏನಂತಂದ್ರೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತಲೇ ನಾನು ಹೇಳೋದು ಏನಕ್ಕೆ ಇದನ್ನು ತಿಳಿಸ್ತೆ ಅಂತ ಅಂದರೆ ಈ ಥರ ಬ್ರೀಡಿಂಗ್ ಪೇರ್ ಮತ್ತು ಹಳೆ ಬಡ್ಜೀಸ್ ಜೊತೆ ನೀವು ಯಾವಾಗ ಹೊಸ ಬಡ್ಜೀಸ್ನ ಅಂಗಡಿಯಿಂದ ತಗೋಬಂದು ಬಿಡ್ತಿರಲ್ಲ ಅವಾಗ ಅವಕ್ಕೆ ಒಂಥರ ಭಯ ಆಯ್ತದೆ ಸ್ಟಾರ್ಟಿಂಗಲ್ಲಿ ಏನು ಗುರು ಇದು ಹೊಸ ಆ್ಯನಿಮಲ್ ಬಂದೈತೆ ಹೊಸ ಪಕ್ಷಿ ಬಂದ್ಬಿಟೈತೆ ನಾವು ಇರೋ ಅಂತಂದರೆ ಒಂಥರ ಟೆರಿಟರಿ ಥರ ಇರ್ತದೆ ಗೈಸ್ ಬಡ್ಜೀಸ್ಗೆ ಇಷ್ಟು ಟೆರಿಟರಿ ನಮ್ಮದು ಇಲ್ಲಿ ನಾವು ಓಡಾಡ್ತೀವಿ ಇಲ್ಲಿ ನಮ್ಮದು ಇದು ಪ್ಲೇಸು ಅಂತ ಅವಕ್ಕೆ ಇರ್ತದೆ ಅಲ್ಲಿ ಹೊಸ ಬಡ್ಜೀಸ್ ಯಾವಾಗ ಬರ್ತವಲ್ಲ ಅವಕ್ಕೆ ಒಂಥರ ಭಯ ಸ್ಟಾರ್ಟ್ ಆಗೋಯ್ತದೆ ಅಂತಂದರೆ ಏನಕ್ಕೆ ಭಯ ಸ್ಟಾರ್ಟ್ ಆಯ್ತದೆ ಅಂತಂದರೆ ಮೇಯ್ನಾಗಿ ಫುಡ್ಗೆ ಗೈಸ್ ಏನಂತಂದರೆ ಫುಡ್ ಏನು ಆಗ್ತಾಯಿರ್ತೀವಲ್ಲ ಬಡ್ಜೀಸ್ಗೆ ಆ ಬಡ್ಜೀಸ್ಗೆ ಅದರ ಹೊಟ್ಟೆ ತುಂಬತಾ ಇರ್ತದೆ ಆ ಫುಡ್ಡಿಂದ ಈಗ ಹೊಸ ಬಡ್ಜೀಸ್ ಬಂದ್ಬಿಟ್ರೆ ಅದಕ್ಕೆ ಫುಡ್ ಸಾಕಾಯ್ತದೋ ಇಲ್ಲವೋ ಅಂತ ಏನಂತಂದರೆ ಜಗಳ ಅವಕ್ಕೆ ಒಂಥರ ಭಯ ಸ್ಟಾರ್ಟ್ ಆಯ್ತದೆ ಅದಕ್ಕೆ ಜಗಳ ಆಡೋದು ಬಡ್ಜೀಸು ಸೊ ಅದೇ ಗೈಸ್ ಹೊಸ ಬಡ್ಜೀಸ್ ಬಂದಾಗ ಹೊಸ ಬಡ್ಜೀಸ್ ಎಲ್ಲ ಬಂದೈತಲ್ಲ ಅವುಕ್ಕೆ ಮತ್ತೆ ನಮಗೆಲ್ಲ ಫುಡ್ ಸಾಕಾಯ್ತದ ಅವು ಬಂದವಲ್ಲ ಅದಕ್ಕೆ ನಮಗೆ ಫುಡ್ ಸಾಕಾಯ್ತದ ಅಂತ ಆ ಥರ ಒಂದು ಆಗಿ ಇನ್ಸ್ಟಿಂಕ್ಟ್ ಬರುತ್ತೆ ಬಡ್ಜೀಸ್ಗೆ ಅದಕ್ಕೆ ಏನಂತಂದರೆ ಹಳೆ ಬಡ್ಜೀಸ್ ಬಂದ್ಬಿಟ್ಟು ಹೊಸ ಬಡ್ಜೀಸ್ ಜೊತೆ ಜಗಳ ಆಡೋದು ಅದು ಬ್ರೀಡಿಂಗ್ ಮಾಡೋ ಪೇರಾಗಿದ್ದರೆ ಮರಿಗಳನ್ನ ಕಾಪಾಡೋಕ್ಕೆ ಮೊಟ್ಟೆಗಳನ್ನ ಕಾಪಾಡೋಕ್ಕೆ ಜಗಳ ಆಡ್ತದೆ ಸೊ ಇದೇ ಗೈಸ್ ವೇರಿಯಸ್ ರೀಸನ್ಸು ಹೊಸ ಬಡ್ಜೀಸು ಹಳೆ ಬಡ್ಜೀಸ್ ಜೊತೆ ಜಗಳ ಆಡೋಕ್ಕೆ ರೀಸನ್ಸ್ ಏನು ಅಂತ ತಿಳಿಸಿದ್ದೀವಿ ಸೊ ಈ ಥರ ಏನಂತಂದರೆ ಜಗಳಾದ ಆಗೋ ರೀಸನ್ಸ್ ಅಂತೂ ತಿಳಿಸಿದೀವಿ ಬಟ್ ಈ ಥರ ಜಗಳಾದಾಗ ಗೈಸ್ ತುಂಬ ನೀವು ನೋಡಬೇಕು ಅಂತಂದರೆ ತುಂಬ ಜಾಸ್ತಿ ತುಂಬನೇ ರಥ ಗಿತ್ತ ಎಲ್ಲ ಬತ್ತೈತೆ ಮರಿಗಳು ನೀವೇನಾದರೂ ಬ್ರೀಡಿಂಗ್ ಪೇರ್ ಜೊತೆ ಏನಂತಂದರೆ ಹೊಸ ಬಡ್ಜೀಸನ್ನ ಬಿಟ್ಬಿಟ್ರೆ ಬಿಡಬೇಡಿ ಅಂತಲೇ ನಾವಂತೂ ಇದು ಮಾಡೋದು ಸಜೆಸ್ಟ್ ಮಾಡೋದು ಬಟ್ ಏನಂತಂದರೆ ನೀವು ಬಿಟ್ಬಿಟ್ರೆ ಆ ಥರ ಟೈಮಲ್ಲಿ ತುಂಬ ಮಿಸ್ ಆಗಿಬಿಡ್ತದೆ ಗೈಸ್ ಅಂದರೆ ಮೊಟ್ಟೆಗಳಿಟ್ಟಿದ್ರೆ ಮೊಟ್ಟೆಗಳನ್ನ ಒಡೆದಾಕ್ಬಿಡ್ತವೆ ಬಡ್ಜೀಸು ಮರಿಗಳಿದ್ರೆ ಮರಿಗಳನ್ನ ಸಾಯಿಸಿಬಿಡ್ತವೆ ಆ ಥರ ಎಲ್ಲ ಆಯ್ತದೆ ಅದಕ್ಕೆ ಏನಂತಂದರೆ ಬಿಡಕ್ಕೆ ಹೋಗಬೇಡಿ ಅಂತ ಹೇಳೋದು ಬಟ್ ಇವೇನಾದರೂ ಬ್ರೀಡಿಂಗ್ ಮಾಡದೇ ಇರೋ ಬಡ್ಜೀಸ್ ಜೊತೆ ಹೊಸ ಬಡ್ಜೀಸ್ ಬಿಟ್ಟಾಗ ನೀವೇನು ಮಾಡಿ ಅಂತಂದರೆ ಒಂದು ಸ್ವಲ್ಪ ಚೆಕ್ ಮಾಡಿ ಗೈಸ್ ಅಂತಂದರೆ ಜಗಳ ಆಡ್ತಿದ್ರು ಬಡ್ಜೀಸು ಅಷ್ಟಕ್ಕೊಂದು ಗಿತ್ತ ಬರೋ ಮಟ್ಟ ಹಟ್ಟಕ್ಕೆ ಜಗಳ ಆಡ್ತೈತಾ ಅಥವಾ ನಾರ್ಮಲ್ ಆಗಿ ಒಂದು ಸ್ವಲ್ಪ ಜಗಳ ಆಡ್ಬಿಟ್ಟು ಹಾರೋಯ್ತೈತಾ ಆ ಥರ ಮಾಡ್ತೈತೆ ಅಂತ ಚೆಕ್ ಮಾಡಿ ಏನಕ್ಕೆ ಅಂತಂದರೆ ತುಂಬ ಜಾಸ್ತಿ ಅಷ್ಟಕ್ಕೊಂದು ಗ್ರೂಟಲ್ಲಿ ಆಗಿ ಇಲ್ಲ ಜಗಳ ಅಂತ ಅಂದರೆ ಆ ಥರ ಟೈಮಲ್ಲಿ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ ಎರಡು ಮೂರು ದಿನಕ್ಕೆ ಆ ಬಡ್ಜೀಸು ಏನಂತಂದ್ರೆ ಹೊಸ ಬಡ್ಜೀಸ್ ಜೊತೆ ಅಡ್ಜಸ್ಟ್ ಆಗೋಯ್ತವೆ ಆಮೇಲೆ ನಾರ್ಮಲ್ ಆಗೋಯ್ತದೆ ಎಲ್ಲ ಆದರೆ ಏನಂತಂದರೆ ತುಂಬಾ ಜಗಳ ಆಯ್ತೈತೆ ರಕ್ತ ಬರೋ ಕೊಡ್ದಾ ಇರ್ತಾವ ಒಬ್ರು ಪುಕ್ಕಗಳೆಲ್ಲ ಕಿತ್ತಾಕ್ಬಿಡ್ತವೆ ಆ ಥರ ಜಗಳ ಆಡ್ತೈತೆ ಅಂತ ಅಂದರೆ ಏನು ಹೊಸ ಬಡ್ಜೀಸ್ನ ತರ್ತಿರಲ್ಲ ನಿಮ್ಮ ಹತ್ರ ಇನ್ನೊಂದು ಕೆಜಿ ಇದ್ರೆ ಇದ್ದರೆ ಅದರಲ್ಲಿ ಆ ಹೊಸ ಬಡ್ಜೀಸ್ನ ಬಿಟ್ಬಿಡಿ ಅದನ್ನು ಆ ಕೆ ಜಲ್ ಬಿಟ್ಬಿಟ್ಟು ಏನು ಮಾಡಿ ಅಂತ ಅಂದರೆ ಅದನ್ನು ನಿಮ್ಮ ಹಳೆ ಬಡ್ಜೀಸ್ಗೆ ಗೈಸ್ ಅಂತಂದರೆ ಒಂದು ಎರಡು ಮೂರು ದಿನ ಆ ಕೆ ಜಲ್ ಬಿಟ್ಬಿಟ್ಟು ಎರಡು ಬಡ್ಜೀಸು ಒಂದನ್ನೊಂದು ನೋಡ್ಕೋಬೇಕು ಏನು ಗುರು ಇದು ಓಕೆ ಇದೊಂದು ಇದೊಂದು ಬಡ್ಜಿ ಐತೆ ಇಲ್ಲಿ ಹೊಸ್ದಾಗಿ ಬಂದೈತೆ ಅಂತ ಒಂದು ಸ್ವಲ್ಪ ನೋಡ್ಕೋಬೇಕು ಅಷ್ಟೇ ಜಗಳ ಎಲ್ಲ ಆಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಕೇಜ್ ಇರ್ತದೆ ಮಧ್ಯದಲ್ಲಿ ಸೊ ಆ ಕಾರಣದಿಂದ ಜಗಳ ಆಗಲ್ಲ ಎರಡು ಮೂರು ದಿನ ಈ ಥರ ನೋಡ್ಕೋತವೆ ಆಮೇಲೆ ನೀವು ಯಾವಾಗ ಬಿಡ್ತೀರಲ್ಲ ಅದನ್ನು ಹಳೆ ಜೊತೆ ಆ ಥರ ಟೈಮಲ್ಲಿ ಏನಕ್ಕೆ ನೋಡ್ಕೊಂಡಿರ್ತಾವಲ್ಲ ಅದಕ್ಕೆ ಗೊತ್ತಾಗಿರ್ತದೆ ಇದು ಹೊಸ ಬಡ್ಜಿ ನಮ್ಮದೇ ನಮ್ಮ ನಾವಿರೋ ಟೆರಿಟರಿಲೇ ಇರೋದು ಈ ಬಡ್ಜಿನೂ ಸಹ ಅಂತ ಅದಕ್ಕೆ ಗೊತ್ತಾಯ್ತದೆ ಅವಾಗ ಏನಂತಂದರೆ ಜಗಳ ಆಗೋದು ಪ್ರಿವೆಂಟ್ ಆಯ್ತು ನಿಮ್ಮ ಹತ್ರ ಇನ್ನೊಂದು ಕೇಜ್ ಇಲ್ಲ ಅಂತಂದರೆ ನೀವು ಕವರ್ನೂ ಸಹ ಯೂಸ್ ಮಾಡ್ಬೋದು ಏನು ಮಾಡಿ ಅಂತಂದರೆ ಒಂದು ಕವರ್ ಏನು ಅಂಗಡಿಯವರು ಹಾಕೊಟ್ಟಿರ್ತಾರಲ್ಲ ಕವರು ಆ ಕವರಲ್ಲಿ ಇಟ್ಬಿಟ್ಟು ಬಡ್ಜಿಸ್ನ ಅದು ನಾವು ಒಂದು ಸ್ವಲ್ಪ ಕೇಜ್ ಒಳಗೆ ಇಡಿ ನೀವು ಮಳೆ ಇರೋ ಕೇಜ್ ಒಳಗೆ ಮಾಮೂಲಿಯಾಗಿ ಆ ಕವರ್ನ ಇಡಿ ಅಲ್ಲಿ ಏನಂತಂದರೆ ಬಡ್ಜಿಸ್ ನೋಡ್ತವೆ ಬಟ್ ಜಗಳ ಆಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಮಧ್ಯದಲ್ಲಿ ಕವರ್ ಇರ್ತದಿಲ್ಲ ಅದಕ್ಕೆ ಜಗಳ ಆಡೋಕ್ಕೆ ಆಗಲ್ಲ ಒಂದೆರಡು ಅವರ್ ಆ ಥರನೇ ಆ ಕವರಲ್ಲಿ ಇಟ್ಟಿರಿ ಬಡ್ಜೀಸ್ನ ಅಂತಂದರೆ ನೋಡ್ಕೋಬೇಕು ನೀವು ಕವರಲ್ಲಿ ಎಲ್ಲ ಕರೆಕ್ಟಾಗಿ ಆಕ್ಸಿಜನ್ ಮಾಡೋಕ್ಕೆ ಎಲ್ಲ ಚೆನ್ನಾಗೈತ ಕವರು ಅಂತ ನೋಡ್ಕೊಂಡು ಆ ಕೆಜೋಳಕ್ಕೆ ನೀವು ಮಳೆ ಬಡ್ಜಿಸ್ ಏನಿರ್ತವಲ್ಲ ಆ ಕೇಜೊಳಗೆ ನಿಮ್ಮ ಹೊಸ ಬಡ್ಜೀಸ್ನೂ ಸಹ ಕವರಲ್ಲಿ ಹಾಕ್ಬಿಟ್ಟು ಇಡೀ ಒಂದು ಎರಡು ಅವರು ಆಮೇಲೆ ಬುಡಿ ಏನಂತಂದರೆ ಜಗಳ ಆಡಲ್ಲ ಮೋಸ್ಟ್ ಪ್ರಾಬಬ್ಲಿ ಏನಕ್ಕೆಂದರೆ ಬಡ್ಜೀಸ್ ಅಷ್ಟಕ್ಕೊಂದು ಅಗ್ರೆಸಿವ್ ಅಲ್ಲಾಗೈಸ್ ಅಂತಂದರೆ ಅದನ್ನು ಏನು ಮೇಯ್ನಾಗಿ ನಮ್ಮ ಉದ್ದೇಶ ಏನಿರಬೇಕು ಅಂತಂದರೆ ಹೊಸ ಬಡ್ಜೀಸ್ನ ಬಂದ್ಬಿಟ್ಟು ಡೈರೆಕ್ಟಾಗಿ ಹಳೆ ಬಡ್ಜೀಸ್ ಜೊತೆ ಬಿಡೋದನ್ನು ಅವಾಯ್ಡ್ ಮಾಡಿ ಏನಂತಂದರೆ ಹೊಸ ಬಡ್ಜೀಸ್ನ ಒಂದು ಸ್ವಲ್ಪ ಹೊತ್ತು ನಾರ್ಮಲಾಗಿ ನಮ್ಮ ಹಳೆ ಬಡ್ಜೀಸ್ಗೆ ತೋರಿಸ್ಬೇಕು ಇದು ಹೊಸ ಬಡ್ಜೀಸ್ನಿಂದು ನಿನ್ನ ಜೊತೆ ಇರ್ತವೆ ಇವು ಅಂತ ಒಂದು ಸಲ ತೋರಿಸ್ಬಿಟ್ಟು ಆಮೇಲೆ ಯಾವಾಗ ಬಿಡ್ತೀವಲ್ಲ ಅದು ಏನಂತಂದರೆ ಜಗಳದ್ದು ಚಾನ್ಸ್ಗಳನ್ನ ತುಂಬಾ ಕಮ್ಮಿ ಮಾಡುತ್ತೆ ಏನಕ್ಕೆಂತಂದರೆ ನಾರ್ಮಲಾಗಿ ಬಡ್ಜೀಸು ಜಗಳ ಆಡೋದೇ ಚಾನ್ಸಸ್ ಕಮ್ಮಿ ಈ ಥರ ಹೊಸ ಬಡ್ಜೀಸು ಹಳೆ ಬಡ್ಜೀಸ್ ಜಗಳ ಆಡೋ ಚಾನ್ಸಸ್ಸೇ ಕಮ್ಮಿ ಅದನ್ನು ಇನ್ನೂ ಕಮ್ಮಿ ಮಾಡ್ತೀವಿ ನಾವು ಈ ಥರ ಈ ಏನು ಹೇಳಿದ್ನಲ್ಲ ಗೈಸ್ ಬೇರೆ ಕೇಜಲ್ಲಿ ಇಡೋದು ಮತ್ತು ಕವರಲ್ಲಿ ಇಡೋದು ಅದನ್ನೆಲ್ಲ ಮಾಡಿಬಿಟ್ಟು ಇನ್ನೂ ಕಮ್ಮಿ ಮಾಡ್ತೀವಿ ಆ ಚಾನ್ಸಸ್ನ ಸೊ ಅದೇ ಗೈಸ್ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋ ನಿಮ್ಮ ಸ್ಕ್ರೀನಲ್ಲಿ ಬಂದಿದೆ ಮಿಸ್ ಇಲ್ಲದೆ ಆ ವೀಡಿಯೋನು ಸಹ ನೋಡಿ